ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ ತಕ್ಷಣ ಅಭಿನಯ ಭಾರ್ಗವ ಅವರ ಸಿನಿಮಾಗಳೆಲ್ಲ ನಮಗೆ ನೆನಪಾಗ್ತವೆ ಮತ್ತು ಅವರ ವ್ಯಕ್ತಿತ್ವ ಕೂಡ ಮನಸೂರೆಗೊಳ್ಳುವಂತಿತ್ತು ಹಾಗಾಗಿ ಅವರ ಅಭಿಮಾನಿಗಳಿಗೆ ಈಗ ಅವರ ಕನಸು ನನಸಾಗ್ತಾ ಇದೆ ಕಳೆದ 12 ವರ್ಷಗಳಿಂದ ಈ ಕನಸು ನನಸಾಗಿರಲಿಲ್ಲ ಆದರೆ ಈಗ ನನಸಾಗ್ತಾ ಇದೆ ಸಾಹಸ ಸಿಂಹ ಸ್ಮಾರಕ ಉದ್ಘಾಟನೆಗೆ ಕೌಂಟ್ ಡೌನ್ ಕ್ಷಣಗಣನೆ ಶುರುವಾಗಿದೆ ವಿಷ್ಣು ಸ್ಮಾರಕ ಉದ್ಘಾಟಿಸಲಿದ್ದಾರೆ ಸಿಎಂ ಬೊಮ್ಮಾಯಿ ಈಗಾಗಲೇ ಬಹಳ ಮಾನವಿ ಪ್ರತಿಭಟನೆ ದುಃಖ ದುಮಾನ ಶೀತಲ ಸಮರ ಎಲ್ಲವನ್ನೂ ಕೂಡ ನೋಡಿದೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದೇ ವಿಷ್ಣು ಸ್ಮಾರಕ ಉದ್ಘಾಟಿಸ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಮೈಸೂರಿನ ಹಾಲಾಳು ಗ್ರಾಮದಲ್ಲಿ ಇರುವಂತ ವಿಷ್ಣು ಸ್ಮಾರಕ ಇದು ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಲಾಗಿದೆ 14.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಮಾರಕ ನಿರ್ಮಾಣ ಆಗ್ತಾ ಇದೆ 7 ಅಡಿ ಎತ್ತರದ ವಿಷ್ಣು ಪ್ರತಿಮೆ ಇಲ್ಲಿ ಉದ್ಘಾಟನೆಗೊಳ್ಳುತ್ತೆ ಎಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಸ್ ಐ ಸೆಡ್ 14.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತ ಸ್ಮಾರಕ ಇದು ರಾಜಪೋಷಾಕಿನಲ್ಲಿ ವಿಷ್ಣು ಪ್ರತಿಮೆ ಇರುತ್ತೆ ವಿಷ್ಣು ಧರಿಸ್ತಾ ಇದ್ದಂತ ಬೃಹತ್ ಗಾತ್ರದ ಬಳೆ ಇಲ್ಲಿ ಹೈಲೈಟ್ ಆಗಿರುತ್ತೆ ಕಾರಂಜಿ ಮಧ್ಯೆ ವಿಷ್ಣು ಬಳೆ ನಿರ್ಮಿಸಲಾಗಿದೆ ಒಂದು ರೀತಿ ಖುಷಿ ಅಲ್ವೇ ಆ ನಾಯಕ ನಟ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಬರಿ ಮನರಂಜನೆಗೆ ಮಾತ್ರ ಅಲ್ಲ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತರಾಗಿರ್ತಾರೆ ಅವರಿಗೆ ಸಲ್ಲಿಸುವಂತ ಒಂದು ಗೌರವ ಇದು 1979 2010 ರವರೆಗಿನ ವಿಷ್ಣು ಚಿತ್ರಗಳ ಗ್ಯಾಲರಿ ಕೂಡ ಇಲ್ಲಿ ಇರುತ್ತೆ ಬಳೆಯ ಒಳಭಾಗದಿಂದ ಪ್ರತಿಮೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ ವಿಷ್ಣು ಜೀವನ ಸಿನಿಪಯಣ ಒಳಗೊಂಡಂತ ಗ್ಯಾಲರಿ ಇದು ನಾಟಕ ಚಲನಚಿತ್ರ ಪ್ರದರ್ಶನಕ್ಕೆ ಸಭಾಂಗಣ ಕೂಡ ಇಲ್ಲಿ ಇರುತ್ತೆ ಮಧ್ಯಾಹ್ನ 12 ವರೆಗೆ ಈ ಉದ್ಘಾಟನೆ ನೆರವೇರುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಅವರ ಅಭಿಮಾನಿಗಳಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೈಸೂರು ಜಿಲ್ಲಾ ಪ್ರತಿನಿಧಿ ಸುರೇಶ್ ಕುಮಾರ್ ಸುರೇಶ್ ವೆರಿ ಗುಡ್ ಮಾರ್ನಿಂಗ್ ನಾ ವಿಷ್ಣು ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಕನ್ನಡಿಗರಿಗೂ ಕೂಡ ಇದು ಖುಷಿ ಸಮಾಚಾರ ಅಂತ ನಾನು ಭಾವಿಸಿದ್ದೇನೆ ಏನಂತೀರಿ ಓ ಓ ಓ ಕರೆ ಕಡಿತಗೊಂಡಿದೆ ಓಕೆ ವಿಚಾರ ನಿಮಗೆ ಗೊತ್ತಾಗ್ತಾ ಇದೆ ಇದು ನಿಜಕ್ಕೂ ಕೂಡ ಗುಡ್ ನ್ಯೂಸ್ ಒಬ್ಬ ಪ್ರತಿಭೆ ಉದಯೋನ್ಮುಖ ನಟನಾಗಿ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಹೊಂದಿ ತಮ್ಮದೇ ಆದಂಥ ಒಂದು ಆರ ಪ್ರಭಾವಳಿನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಸುಮ್ಮನೆ ಮಾತಲ್ಲ ಅಭಿನಯ ಭಾರ್ಗವ ಅಭಿನಯವನ್ನು ಉಸಿರಾಗಿರಿಸಿಕೊಂಡು ಅದರಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿ ಜನಮನ ಮನ್ನಣೆ ಗಳಿಸ್ಕೊಳ್ಬೇಕು ಅಂತ ಹೇಳಿದರೆ ಅವರಲ್ಲಿರುವಂಥ ಪ್ರತಿಭೆ ಬದ್ಧತೆಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇಷ್ಟು ವರ್ಷಗಳ ಸಮಯ ತೆಗೆದುಕೊಳ್ತು ಅನ್ನುವ ಒಂದು ಬೇಸರ ಇದ್ದರೂ ಕೂಡ ಅಟ್ಲೀಸ್ಟ್ ಈಗಲಾದರೂ ಆಗ್ತಾ ಇದೆಯಲ್ಲಪ್ಪ ನಮ್ಮ ಕನಸು ನನಸಾಗ್ತಾ ಇದೆಯಲ್ಲ ಅನ್ನೋದು ಸಂತೋಷದ ವಿಚಾರ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನನ್ನ ಸಹೋದ್ಯೋಗಿ ಸುರೇಶ್ ಕುಮಾರ್ ಸುರೇಶ್ ವೆರಿ ಗುಡ್ ಮಾರ್ನಿಂಗ್ ನಟ ವಿಷ್ಣುವರ್ಧನ್ ಅಷ್ಟೇ ಅಲ್ಲ ಕನ್ನಡಿಗರಿಗೆ ಇದು ಖುಷಿ ಸಮಾಚಾರ ಅಂತ ನಾನು ಭಾವಿಸ್ತೇನೆ ಏನಂತೀರಿ ನಿಜಕ್ಕೂ ರಘು ಸುರೇಶ್ ಸುಮಾರು 13 ವರ್ಷಗಳ ಸತತ ಹೋರಾಟ ವಿಷ್ಣು ಸ್ಮಾರಕ ಬೆಂಗಳೂರಲ್ಲಾಗ್ಬೇಕಾ ಮೈಸೂರಲ್ಲಾಗ್ಬೇಕಾ ಅನ್ನೋ ಒಂದು ವಿಚಾರ ಎದ್ದಿತ್ತು ಆದ್ರೆ ಮೈಸೂರಿನಲ್ಲೇ ಆಗ್ಬೇಕು ಜೊತೆಗೆ ಮೈಸೂರು ವಿಷ್ಣುವರ್ಧನ್ ರವರ ತವರು ಅವರು ಹುಟ್ಟಿ ಬೆಳೆದಿದ್ದಂತಹ ಜಾಗ ಇದು ಕೊನೆಯ ಉಸಿರಿಳಿದ್ದು ಕೂಡ ಮೈಸೂರಿನಲ್ಲೇ ಅವರು ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿಯೇ ಸಮಾಧಿ ಆಗಬೇಕು ಅಂತೇಳಿ ಬಯಸಿದ್ರು ಹಾಗಾಗಿ ಬೆಂಗಳೂರು ಮತ್ತೆ ಮೈಸೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಕ್ಕಾಟ ಇತ್ತು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಾಳು ಗ್ರಾಮದಲ್ಲಿ ಜಿಲ್ಲಾಡಳಿತ ಗುರುತು ಮಾಡಿದಂತ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯಾಜ್ಯಗಳಿದ್ದಿದ್ವು ಜೊತೆಗೆ ಸ್ಮಾರಕ ತಲೆ ಎತ್ತುವ ವಿಚಾರ ಕೂಡ ಸಾಕಷ್ಟು ಗೊಂದಲಗಳಿದ್ವು ಇದೀಗ ಹಲವಾರು ಗೊಂದಲಗಳಾದ ಮಧ್ಯೆ ಇದೀಗ ಕನ್ನಡಿಗರ ಏನು ನಟನ ಒಂದು ಪ್ರತಿಮೆ ಈಗ ಅನಾವರಣ ಆಗ್ತಾ ಇದೆ ಮೈಸೂರಿನ ಹಾಲಾಳು ಗ್ರಾಮ ಇದೆ ಅಲ್ಲಿ ಮುಖ್ಯಮಂತ್ರಿಗಳು ಸುಮಾರು 12 ವರೆಗೆ ವಿಷ್ಣು ಸ್ಮಾರಕವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಕೇವಲ ಇದು ವಿಷ್ಣು ಸ್ಮಾರಕವಾಗಿ ಅಷ್ಟೇ ಉಳ್ಕೊಳ್ಳೋದಿಲ್ಲ ಅದು ಮುಂದಿನ ಪೀಳಿಗೆಗೆ ಅಂದ್ರೆ ಸಿನಿಮಾಕ್ಕೆ ಬರಬೇಕು ಅನ್ನೋರಿಗೆ ಒಂದು ಪ್ರೇರಣೆಯ ಶಕ್ತಿ ಕೇಂದ್ರವಾಗಿ ಅದು ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಸುಮಾರು 5 ಎಕರೆ ಪ್ರದೇಶ ಇದು 11 ಕೋಟಿ ವೆಚ್ಚದಲ್ಲಿ ಒಂದು ವಿಷ್ಣು ಸ್ಮಾರಕವನ್ನ ನಿರ್ಮಾಣವನ್ನು ಮಾಡಲಾಗಿರುವಂತದ್ದು 70ದಶಕದಲ್ಲಿ ನಾಗರಾಹು ಚಿತ್ರದ ಅದ್ಭುತ ಯಶಸ್ಸಿನ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದಂತ ವಿಷ್ಣುವರ್ಧನ್ ಅವರು
ಅಂದಿನಿಂದ ಅವರ ಕೊನೆಯ ಸಿನಿಮಾದವರೆಗೂ ಕೂಡ ಇರತಕ್ಕಂತಹ ಫೋಟೋ ಗ್ಯಾಲರಿಗಳನ್ನ ನಾವಲ್ಲಿ ಕಾಣಬಹುದು. 676 ಛಾಯಾಚಿತ್ರಗಳನ್ನ ಒಳಗೊಂಡಂತಹ ಬೃಹತ್ ಫೋಟೋ ಗ್ಯಾಲರಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಜೊತೆಗೆ ಅಲ್ಲಿ ಕಾರ್ಯಕ್ರಮವನ್ನ ಸಿನಿಮಾಗೆ ಸಂಬಂಧಪಟ್ಟಂತಹ ಥಿಯೇಟರ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇಲ್ಲಿ 250 ಆಸನಗಳುಳ್ಳ ಒಂದು ಸ್ಟೇಜ್ ಅನ್ನು ಕೂಡ ಮಾಡಲಾಗಿದೆ. ಭವ್ಯವಾದಂತಹ ಈ ಒಂದು ವಿಷ್ಣು ಸ್ಮಾರಕ ಮೈಸೂರಿಗೆ ತಲೆ ಎತ್ತಾ ಇರೋದು ಮೈಸೂರಿನ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಒಂದು ಮೆರುಗನ್ನ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಘವ್. ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಬ್ಬ ನಟನಾಗಿ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೌರವವನ್ನು ಸಂಪಾದಿಸಿ ತದನಂತರ ಇನ್ನರ್ ಜರ್ನಿಯನ್ನು ಶುರು ಮಾಡಿದಂಥವ್ರು, ಒಬ್ಬ ಒಳ್ಳೆಯ ಆಧ್ಯಾತ್ಮ ವ್ಯಕ್ತಿ ಆದಂಥವರು, ಕೊನೆಯ ದಿನಗಳಲ್ಲಿ ಅವರ ಬದುಕಿನ ಕೊನೆಯ ದಿನಗಳನ್ನು ಗಮನಿಸಿದಾಗ ಅವರ ಚಿಂತನೆ ಎಲ್ಲವೂ ಕೂಡ ಅಧ್ಯಾತ್ಮದತ್ತ ಹೊರಳಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.